ಉಬಡಕಮಿತು ಗ್ರಾಮದ ಕೋಡೆಯಲ ಬೈಲಲ್ಲಿರುವಂಥ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಒಂದು ಒಂದು ಹಿಂದೂ ರುದ್ರಭೂಮಿಯ ಘಟನೆ ಬಗ್ಗೆ ಈ ದಿವಸ ನನಗೆ ಮಾಹಿತಿ ಬಂತು ಈ ಹಿಂದಿನೇ ಈ ಒಂದು ಸ್ಥಳೀಯರಲ್ಲಿ ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಒಂದು ಶವವನ್ನು ಸುಡುವಾಗ ಬರುವಂಥ ಒಂದು ಹೊಗೆ ಇರ್ಬೋದು ಅಥವಾ ದುರ್ನಾತದ ಬಗ್ಗೆ ಭಾಳಷ್ಟು ಬಾರಿ ಸಂಬಂಧಪಟ್ಟಂಥ ಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತ್ನ ಚುನಾಯಿತ ಪ್ರತಿನಿಧಿಗಳಿಗೆ ಭಾಳಷ್ಟು ಬಾರಿ ಫೋನ್ ಮಾಡಿ ಕೇಳಿಕೊಂಡಾಗ ಅವರಿಂದ ಯಾವುದೇ ಒಂದು ರೀತಿಯ ಒಳ್ಳೆಯ ಸಮರ್ಪಕವಾದ ಉತ್ತರ ಸಾಗದ ಕಾರಣ ಇಲ್ಲಿ ಒಂದು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಈ ಭಾಗದ ಜನರಿಗೆ ಒದಗಿ ಬಂದಿದೆ ಸುಮಾರು ಹದಿನೈದು ದಿವಸಗಳಿಂದ ಈ ಒಂದು ಹೋರಾಟ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಆಗ್ತಾ ಇದೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಇವತ್ತು ಮನವಿಯನ್ನು ಕೊಟ್ಟು ಒಂದು ಹೋರಾಟ ಸಮಿತಿಯಿಂದ ರಚನೆ ಮಾಡಿಕೊಂಡಿದ್ದಾರೆ ಈ ಭಾಗದ ಜನರು ಅದರಲ್ಲಿ ಬಹುಶಃ ನಾನು ಈ ಭಾಗದ ಒಬ್ಬ ಹಿಂದಿನ ಚುನಾಯಿತ ಪ್ರತಿನಿಧಿಯಾಗಿದ್ದ ಅಂತ ಸಂದರ್ಭ ನಾನು ಕೂಡ ಅಧ್ಯಕ್ಷನಾಗಿ ಸದಸ್ಯನಾಗಿ ಹತ್ತು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿಯನ್ನು ಪ್ರತಿನಿಧಿಸಿದೆ ಆ ಆ ಒಂದು ಸಂದರ್ಭದ ಒಂದು ನೆನಪಿ ನಾನು ಇಟ್ಟುಕೊಂಡು ಈ ಭಾಗದ ಜನರು ನನ್ನನ್ನು ಕೂಡ ಈ ಒಂದು ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷನಾಗಿ ನೀವು ಬರಬೇಕು ನಮ್ಮ ಜೊತೆ ಸೇರಿಕೊಳ್ಳಬೇಕು ನಮಗೆ ಯಾವುದೇ ಸಂಬಂಧಪಟ್ಟ ಪಂಚಾಯಿತಿ ಇರ್ಬೋದು ಅಧಿಕಾರಿಗಳಿಂದ ನಮಗೆ ಸಮರ್ಪಕವಾದ ಉತ್ತರ ಸಿಗ್ತಾ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ಇಲ್ಲಿ ಬಾಳಿ ಬದುಕಬೇಕು ಸುಮಾರು ಎಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಜೀವನ ಇದ್ದೇವೆ ಯಾವುದೇ ಇವತ್ತು ಸ್ಮಶಾನ ಅಂತ ಹೇಳುವಂಥ ಹಿಂದೆ ಕೂಡ ಇತ್ತು ಆದರೆ ನಮಗೆ ಆ ಸಂದರ್ಭದಲ್ಲಿ ಯಾವುದೇ ಶವವನ್ನು ಸುಡುವಾಗ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಶವವನ್ನು ಸುಡುವಾಗ ಯಾವುದೇ ದುರ್ನಾತ ಇರಲಿಲ್ಲ ಹೊಗೆ ಇರಲಿಲ್ಲ ಇವತ್ತು ಇಂಥ ಕಠಿಣ ಪರಿಸ್ಥಿತಿ ಒದಗಿ ಬಂದಿದೆ ಅಂತ ಹೇಳುವಾಗ ನಾನು ಮನಪೂರ್ವಕವಾಗಿ ನಾನು ಒಪ್ಪಿಕೊಂಡಿದ್ದೇನೆ ಆ ದೃಷ್ಟಿಯಲ್ಲಿ ನಿನ್ನೆ ಕೂಡ ಬಹುಶಃ ನಾವು ಇಷ್ಟೊಂದು ಮನವಿಯನ್ನು ಕೊಟ್ಟು ಅರ್ಜಿಯನ್ನು ಕೊಟ್ಟರೂ ಕೂಡ ಪಂಚಾಯತ್ಗೆ ತಿಳಿಸಿದ್ರು ಕೂಡ ನಮಗೆ ಸಮರ್ಪಕವಾದಂಥ ಒಂದು ಉತ್ತರ ಪಂಚಾಯತಿಯಿಂದ ದೊರೆತಿಲ್ಲ ಅದರ ಒಂದು ಭಾಗವಾಗಿ ನಿನ್ನೆ ಕೂಡ ನಗರಕ್ಕೆ ಸಂಬಂಧಪಟ್ಟಂಥ ಒಂದು ಶವ ಬಂತು ನಮಗೆ ಚುನಾಯಿತ ಪದವಿಗಳು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು ಸಮಿತಿಯ ಪರವಾಗಿ ನಮಗೆಲ್ರಿಗೂ ಬಹುಶಃ ನಾವು ಮುಂದಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಶವವನ್ನು ಮಾತ್ರ ಸುಡ್ತೇವೆ ಮುಂದಿನ ದಿನಗಳಲ್ಲಿ ಬಹುಶಃ ಇಲ್ಲಿನ ಏನು ವೈಫಲ್ಯಗಳಿವೆ ಇಲ್ಲಿನ ಏನು ತೊಂದರೆ ಇದೆ ಇಲ್ಲಿನ ಏನು ನ್ಯೂನತೆ ಇದೆ ಅದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ಚಿಂತೆ ಮಾಡ್ತೇವೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನಿರ್ಣಯ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಾಗ ನಾವು ಈ ಭಾಗದ ಜನರೆಲ್ಲರೂ ಭಾಳಷ್ಟು ಸಂತೋಷಪಟ್ಟೆವು ಆದರೆ ನಿನ್ನೆ ಸಡನ್ನಾಗಿ ಒಂದು ಶವವನ್ನು ತಂದಾಗ ಈ ಭಾಗದ ಜನರೆಲ್ಲರೂ ಸೇರಿಕೊಂಡು ನನ್ನನ್ನು ಕರೆದರು ನಾವು ಪಂಚಾಯತಿನ ವಿರುದ್ಧವಾಗಿ ಪ್ರತಿಭಟನೆ ಮಾಡುವ ಶವವನ್ನು ತಂದು ಸ್ಮಶಾನಕ್ಕೆ ತಂದ ಮೇಲೆ ನಾವು ಅವ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವುದಲ್ಲ ಇವತ್ತು ನಮಗೆ ನ್ಯಾಯ ಯಾರು ಒದಗಿಸಬೇಕು ಅವರು ನ್ಯಾಯ ಒದಗಿಸ್ತಿಲ್ಲ ಯಾವ್ಯಾವುದೋ ಶವವನ್ನು ತಂದು ಸುಟ್ಟಾಗ ನಮಗೆ ಇಲ್ಲಿ ದುರ್ನಾತಗಳು ಬರ್ತವೆ ಅನ್ನುವಂಥ ಉದ್ದೇಶ ನಮ್ಮದು ತೇಳುವಾಗ ನಾನು ಕೂಡ ಅವರ ಜೊತೆ ಸೇರಿಕೊಂಡೆ ಅದರ ಫಲವಾಗಿ ನಮಗೆ ನಿನ್ನೆ ಯಾವುದೇ ಸಮರ್ಪಕವಾದ ಅಧಿಕಾರಿಗಳಿಂದ ಉತ್ತರ ಬಂದಿಲ್ಲ ಪ್ರತಿನಿಧಿಗಳು ನಮಗೆ ಹೇಳಿದರು ನಾವು ನಿರ್ಣಯ ಮಾಡಿದ ಸಮೇತ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ಗಮನಕ್ಕೆ ಬರುವುದಿಲ್ಲ ಇಲ್ಲಿನ ಏನು ಸಿಬ್ಬಂದಿ ಇದ್ದಾನೆ ಏನು ಸಿಬ್ಬಂದಿ ಅವನು ತಾತ್ಕಾಲಿಕ ನೆಲೆಯಲ್ಲಿ ಇರ್ಬೋದು ಗುರುವ ಅನ್ನೋವರು ಅವರ ವಿವೇಚನೆಗೆ ಬಂದಂಥ ಶವಗಳನ್ನು ಬಂದು ಇಲ್ಲಿ ಸುಡ್ತಾ ಇದ್ದಾರೆ ಸುಟ್ಟ ನಂತರ ಆಗ ಭಾಗದಿಂದ ನಮಗೆ ಫೋನ್ ಬಂದಾಗ ನಮಗೆ ತಿಳೀತದೆ ಬಹುಶಃ ನಮಗೂ ಕೂಡ ಏನೂ ಮಾಡದಂಥ ಪರಿಸ್ಥಿತಿ ಬಂದದ್ದು ಒದಗಿದೆ ಅನ್ನುವಂಥ ಒಂದು ದುಃಖದ ವಿಚಾರವನ್ನು ಅವರು ಹೇಳಿಕೊಂಡ ಮೇರೆಗೆ ಈ ಭಾಗದ ಎಲ್ಲ ಸಮಾನ ಮನಸ್ಕರು ನಾಗರಿಕ ಹೋರಾಟ ಸಮಿತಿಯ ಮೂಲಕ ನಾವು ಈ ಭಾಗದ ಎಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಮನೆಗಳಿವೆ ವಿವಿಧ ಇವತ್ತು ಎಸ್ ಸಿ ಕಾಲೋನಿಯ ಹತ್ತಿರದಲ್ಲಿರುವಂಥ ಎಲ್ಲ ಮನೆಗಳ ಸದಸ್ಯರು ಕೂಡ ನಾವಿಲ್ಲಿ ಸೇರಿಕೊಂಡಿದ್ದೇವೆ ಅವರೊಂದು ತೀರ್ಮಾನಕ್ಕೆ ಬಂದರು ನಾವು ನಮಗೆ ನ್ಯಾಯ ಸಿಗುವವರೆಗೆ ನಾವು ಈ ಒಂದು ಸ್ಮಶಾನಕ್ಕೆ ನಾವು ಒಂದು ಬೀಗವನ್ನು ಹಾಕುವ ಆಗ ನಮ್ಮ ಜೊತೆ ಪಂಚಾಯತ್ ಸ್ಪಂದಿಸ್ಬೋದು ನ್ಯಾ ನಮಗೆ ನ್ಯಾಯ ಒದಗಿಸ್ಬೋದು ಮುಂದಿನ ದಿನಗಳಲ್ಲಿ ಈ ಶವವನ್ನು ಸಂಸ್ಕಾರ ಮಾಡುವಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನೇ ತಗೊಳ್ಬೇಕು ಇವರು ಮತ್ತು ಇಲ್ಲಿ ಒಂದು ಹೊಗೆಯ ದುರ್ನಾತ ಯಾವುದು ಬರ ಅಂತ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಿಕೊಂಡು ಬರಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಇವತ್ತು ಈ ಸ್ಮಶಾನದ ಗೇಟಿಗೆ ಬೀಗವನ್ನು ಹಾಕ್ತಿದ್ದೇವೆ ಅಂತ ಹೇಳಿದರೆ ಬೀಗ ಹಾಕುವ ಪ್ರಮೇಯ ಬರ್ತಿರಲಿಲ್ಲ ಈಗಾಗಲೇ ಅಧ್ಯಕ್ಷರನ್ನು ಫೋನ್ ಮಾಡಿದಾಗ ಅಧ್ಯಕ್ಷರು ಬಂದರು ತತ್ಕ್ಷಣ ಬಂದು ನಮಗೆ ಹೇಳಿದರು ಪಿ ಡಿ ಒರಿಗೆ ನಮ್ಮ ಸಮ್ಮುಖದಲ್ಲಿ ಫೋನ್ ಮಾಡಿದರು ಅವರು ಹೇಳಿದರು ನನಗೇನು ಆಧಾರ್ ಲಿಂಕಿಗಿದೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ ನಾನು ಇ ಒ ತಿಳಿಸಿ ಬರ್ತೇನೆ ಅನ್ನುವಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಒಬ್ಬ ಜನ ಒಂದು ಅಧಿಕಾರಿ ವರ್ಗದಲ್ಲಿ ಇವತ್ತು ಏನು ಚುನಾಯಿತ ಪ್ರತಿಗಳ ನಿರ್ಣಯ ಏನಿದೆ ಅದನ್ನು ಅನುಷ್ಠಾನ ಮಾಡುವಂಥ ಒಬ್ಬ ಅಧಿಕಾರಿ ಇಂಥ ಹೇಳಿಕೆ ಕೊಟ್ಟಾಗ ನಮಗೆ ಅನಿವಾರ್ಯ ಸಂದರ್ಭ ಒದಗಿ ಬಂತು ಅದಕ್ಕಾಗಿ ನಾವು ಇವತ್ತು ಗೇಟ್ ಗೇಟಿಗೆ ಬೀಗವನ್ನು ಹಾಕಿ ನಮ್ಮ ಪ್ರತಿರೋಧವನ್ನು ತೋರಿಸಿದ್ದೇವೆ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ